ಎಸ್ ಈಗ ಎಸ್ ಎಲ್ ಸಿ ಹುಡುಗರು ಕೂಡ ಇಲ್ಲಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಎಸ್ ಎಲ್ ಸಿ ಎಕ್ಸಾಮ್ ಬೇಕಾ ಬೇಡವಾ? ಬೇಡ ಅಂದ್ರೆ ಏನಕ್ಕೆ ಬೇಡ, ಬೇಕು ಅಂದ್ರೆ ಏನಕ್ಕೆ ಬೇಕು ಅವ್ರನ್ನ ಕೇಳ್ತಾ ಹೋಗೋಣ. ಆಯ್ ಹೆಸರೇನು? ನಂದನ್. ನಿಮ್ದು? ಮನೋಜ್. ಮನೋಜ್, ಏನು ಎಸ್ ಎಲ್ ಸಿ ಓದ್ತಾ ಇದ್ದೀರಾ? ಈಗ ನಿಮಗೆ ಎಕ್ಸಾಮ್ ಬೇಕಾ ಬೇಡವಾ? ಬೇಡ. ಏನಕ್ಕೆ ಬೇಡ? ಏನು ನಮ್ಮ ಕ್ಲಾಸ್ ನಡೆದಿಲ್ಲ, ಕರೆಕ್ಟಾಗಿ ಟೆಸ್ಟ್ ಬುಕ್ಸ್ ಕೊಟ್ಟಿಲ್ಲ, ಆನ್ಲೈನ್ ಕ್ಲಾಸಲ್ಲೂ ಕರೆಕ್ಟಾಗಿ ಅರ್ಥ ಆಗಲ್ಲ, ಅದರಿಂದ ಬೇಡ ನಮಗೆ. ಅಂದರೆ ಈಗ ಎಕ್ಸಾಮ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸಚಿವರು ಸುರೇಶ್ ಕುಮಾರ್. ಈಗ ನೀವು ಸಡನ್ ಆಗಿ ಈಗ ನಮ್ಮದು ಪಿ ಯು ಸಿ ಎಸ್ ಎಲ್ ಸಿನ ಕ್ಯಾನ್ಸಲ್, ಪಿ ಯು ಸಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು, ಎಸ್ ಎಲ್ ಸಿನ ಬೇಕು ಅಂತ ಹೇಳಿದ್ರು, ಹಾಗೆ ಹೆಂಗೆ ಅನ್ನಿಸ್ತು ನಿಮಗೆ ಅಂತ? ನಮ್ಗೆ ಇದಾಗುತ್ತೆ, ಅವ್ರ ಥರ ಇನ್ನೊಂದು ಇದು ಬಂದು ನಮ್ಮದು ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಸೆಕೆಂಡ್ ಪಿ ಯು ಸಿಲಿ ಇರ್ಬೋದು, ಆದರೆ ಅವರು ಪಾಸ್ ಮಾಡಿ ನಮಗೆ ಪಾಸ್ ಮಾಡಿಲ್ಲ ಅಂದರೆ ಅದರಿಂದ. ಈಗ ಏನು ಸ್ಕೂಲಲ್ಲಿ ಕೂಡ ಸಿಲೆಬಸ್ ಆಗಿಲ್ಲ, ಏನಾದರೂ ಫೀಸ್ ಕಟ್ಟಬೇಕು ಅವಾಗ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಏನಾದರೂ ಹೇಳ್ತಾರಾ? ಇವಾಗ ಹೇಳೋರೆ ಅದನ್ನೇ, ಹಾಲ್ ಟಿಕೆಟು ಪ್ರಿಪ್ರೇಟ್ರಿಗೆ ಫೀಸ್ ಕಟ್ಟಲೇಬೇಕು, ಹಾಲ್ ಟಿಕೆಟ್ ಕೊಡ್ತೀವಿ ಇಲ್ಲಾಂದರೆ ಪ್ರಿಪ್ರೇಟ್ರಿ ಕೊಡಲ್ಲ ಅಂದವ್ರೆ. ನಾನು ಬರ್ದಿಲ್ಲ ಪ್ರಿಪ್ರೇಟ್ರಿ, ಪ್ರಿಪ್ರೇಟ್ರಿ ಬರ್ದಿಲ್ಲ, ಸ್ವಲ್ಪ ಜನ ಆನ್ಲೈನಲ್ಲೇ ಬರ್ಸೋರೆ ಫೋನಲ್ಲೇ, ಹಂಗಾಗೈತಿ ಇವಾಗ. ಪ್ರಿಪೇ ಎಕ್ಸಾಮ್ ಬರೆದ್ರೆ ಏನಾದರೂ ಮುಂದೆ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂತ ಹೇಳಿದ್ರೆ ಸ್ಕೋರ್ ಕೂಡ ಕಮ್ಮಿ ಆಗುತ್ತೆ, ನಮಗೆ ಮುಂದೆ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತಾ? ಹಾಂ, ಹಂಗೇನಿಲ್ಲ, ಸೆಕೆಂಡ್ ಪಿ ಯು ಸಿ ಇದೆಯಲ್ಲ ಅವಾಗ ಇದು ಮಾಡ್ಬೋದು, ಸ್ಟ್ರಿಕ್ಟ್ ಮಾಡ್ಬೋದಲ್ಲ ಅದರಿಂದ. ಈಗ ಡೆಲ್ಟಾ ಪ್ಲಸ್ ಬೇರೆ ಬರ್ತಾ ಇದೆ, ವೈರಸ್ಸು ಕೊರೋನಾ ಆಯಿತು, ಈಗ ಡೆಲ್ಟಾ ಪ್ಲಸ್ ಬರ್ತಾ ಇದೆ, ಏನಾದರೂ ಹೆದರಿಕೆ ಇದೆಯಾ? ಏನಾದರೂ ಅಟ್ಯಾಕ್ ಆದರೆ ತುಂಬ ತೊಂದರೆ ಆಗುತ್ತೆ. ನಾವು ದುಡ್ಡಿಲ್ಲಿಂದ ಥರ ದುಡ್ಡಿರೋರು ಏನೋ ಮಾಡಿಸ್ಕೊಂತಾರೆ, ನಾವೆಲ್ಲ ಏನು ಏನು ಇದು ಮಾಡೋದು, ದುಡ್ಡಿಲ್ಲದೆ ಇರೋರೆಲ್ಲ ಹೆಂಗೆ ನಮ್ಗೆ ಇದು ಮಾಡೋದು? ಈ ಕೊರೋನಾ ವೈರಸ್ಗೆ ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗಲ್ಲ, ಇನ್ನು ಅದಕ್ಕೆಲ್ಲ ಹೆಂಗೆ ಮಾಡಿಸೋದು ಅಂತ. ಇವತ್ತು ಏನು ಫೀಸ್ ಟಾರ್ಚರ್ ಅಂತ ಹೇಳ್ತಾರೆ, ನಿಮ್ಗೆ ಏನಾದರೂ ಇದೆಯಾ? ನಮ್ಗೆ ಫೀಸ್ ಕಟ್ಟು ಅಂದರು, ಕಾಸು ಕಟ್ಟೋಕ್ಕಾಗಿಲ್ಲ, ಪ್ರಿಪ್ರೇಟ್ರಿ ಕೊಟ್ಟಿಲ್ಲ. ಏಕೆ ಅಂತ ನೀವು ಕೇಳಬೇಕಲ್ವಾ? ಈ ಎಕ್ಸಾಮ್ ಕೂಡ ಈಗ ಏನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕಟ್ಟ್ರಿ ಅಂತಾರೆ, ಮನೇಲಿ ಪ್ರಾಬ್ಲಮ್ ಕೊರೋನಾ ಟೈಮಲ್ಲಿ, ಅದಕ್ಕೆ ಏನು ಅದಕ್ಕೆ ಎಕ್ಸಾಮ್ ಕೊಟ್ಟು. ಏನಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಫೀಸ್ ಟಾರ್ಚರ್ ಕೊಡಬೇಡಿ ಮಕ್ಕಳಿಗೆ ಅಂತ ಹೇಳಿದೆ, ಪರೀಕ್ಷೆ ಕೂರಿಸಿ ಅಂತ ಹೇಳಿದೆ, ಆದರೆ ನಿಮ್ಮ ಸ್ಕೂಲಲ್ಲಿ ಈ ಥರ ಏನು ಇಲ್ವಾ? ನಮಗೇನು ಫೀಸ್ ಕಟ್ಟಲೇಬೇಕು ಅಂತವ್ರೆ. ಇವತ್ತು ಪ್ರಿಪೇಟ್ರಿ ಎಕ್ಸಾಮ್ ಬರ್ದಿಲ್ಲ? ಬರ್ದಿಲ್ಲ, 7 ದಿವಸ ನಿನ್ನೆ ನಿನ್ನೆ ಇವತ್ತು ಬರ್ದಿಲ್ಲ. ಈಗ ನೆಕ್ಸ್ಟ್ ಮತ್ತೆ ಹಾಲ್ ಟಿಕೆಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಎಕ್ಸಾಮ್ ಇದೆ, ಆ ಹಾಲ್ ಟಿಕೆಟ್ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು, ಅದೇ ಯಾರ ಹತ್ರ ಏನಾರ ಮಾಡಿ ಇಸ್ಕೋಬೇಕು, ಕಟ್ಸ್ಬೇಕು ಸ್ವಲ್ಪ, ಇಲ್ಲಾಂದ್ರೆ ಎಕ್ಸಾಮ್ ಕೊಡಲ್ಲ ಅಂತ. ಹಾಲ್ ಟಿಕೆಟ್ ಇಸ್ಕೊಳ್ಳೇಬೇಕು ಅಂತ ಅಂತಾರೆ. ಈಗ ಏನಾದ್ರೂ ಫೀಸ್ ಕಟ್ಟಿ ಹಾಲ್ ಟಿಕೆಟ್ ಇಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಅವ್ರು. ಹಾಗಾದ್ರೆ ಈಗ ಎಕ್ಸಾಮ್ ನಿಮಗೆ ಬೇಕಾ ಬೇಡವಾ? ಬೇಡ ಅಂತ. ಏನಕ್ಕೆ ಬೇಡ? ಕ್ಲಾಸ್ ಕ್ಲೀನಾಗಿ ನಡೆದಿಲ್ಲ, ಆನ್ಲೈನ್ ಕ್ಲಾಸ್ ಅರ್ಥ ಆಗಿಲ್ಲ, ಇದು ಸ್ಕೂಲಲ್ಲೂ ಸ್ವಲ್ಪ ಲೇಟಾಗಿ ಸೇರ್ಕೊಂಡ್ವಿ, ಅದಕ್ಕೆ ಅರ್ಥ ಆಗಿಲ್ಲ, ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಬೇಡ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನೀವು? ಎಕ್ಸಾಮ್ ಬೇಡ ಅನ್ಸುತ್ತೆ. ಎಕ್ಸಾಮ್ ಬೇಡ, ಸಿಲೆಬಸ್ ಏನೂ ಕಂಪ್ಲೀಟ್ ಆಗಿಲ್ಲ, ಟೆಕ್ಸ್ಟ್ ಬುಕ್ ಸುದಾ ಕೊಟ್ಟಿಲ್ಲ, ಇನ್ನೂ ಅರ್ಧ ಸಿಲೆಬಸ್ ಮಾಡಲೇ ಇಲ್ಲ, ಹಂಗಾಗಿ ಆದರೆ ಈಗಲೇ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದಾರೆ. ತಯಾರಾಗಬೇಕು ಅಂತವ್ರೆ, ಏನಂತ ಇದು ಮಾಡೋದು ನಾವು? ಮದ್ ಮಧ್ಯದಲ್ಲಿ ಒಂದೊಂದು ಸಿಲೆಬಸ್ಗಳನ್ನ ಎಗ್ಸಿಸೋರೆ, ಲೆಸನ್ಗಳನ್ನ ಹೆಂಗೆ ಇದು ಮಾಡೋದು, ಆ ಲೆಸನ್ಗಳೇ ಕ್ವಶನ್ ಬರುತ್ತೆ, ಕಳಿಸಿದ್ದೀವಿ ಓದ್ಕೊಳ್ಳಿ ಅಂದರೆ ನಾವು ಹೆಂಗೆ ಓದ್ಕೊಳ್ಳೋದು ಅರ್ಥ ಆಗಲ್ಲ, ಏನಿಲ್ಲ, ಟ್ವಿಸ್ಟ್ ಮಾಡಿ ಬೇರೆ ಕ್ವಶನ್ಗಳನ್ನ ಕೊಡ್ತಾರೆ ಅದರಿಂದ. ಓಕೆ, ನಿಂದೆ ಮುಂದೆ ಓದ್ಬಿಟ್ಟು ಏನಾಗಬೇಕು ಅಂತ ಇದ್ದೀರಾ? ನಾನು ಇಂಜಿನಿಯರ್ ಆಗಬೇಕಂತ ಇದ್ದೀನಿ. ನೀವು? ಐ ಟಿ ಐ ಮಾಡಬೇಕು ಅಂತ. ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ.